ರಾಜ್ಯದಲ್ಲಿ ಈ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗ ಆಗುತ್ತೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನೋಡುತ್ತಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಶ್ರೀಗಳು, ಮತ್ತೆ ರಾಜ್ಯಕ್ಕೆ ಜಲಕಂಟಕವಿದೆ, ರಾಜ್ಯದ ಜನರು ಪ್ರವಾಹದಿಂದ ಸಂಕಷ್ಟವನ್ನು ಅನುಭವಿಸ್ತಾರೆ ಅಂತ ತಿಳಿಸಿದರು. ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಿ, ಸದ್ಯ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಯುಗಾದಿ ನಂತರ ಎಲ್ಲದರ ಬಗ್ಗೆ ಭವಿಷ್ಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣ ಮತ್ತೆ ಯುಗಾದಿ ಕಳೆದ್ರು ಹೇಳ್ತೀನಿ ಹೇಳಿದ ಸದ್ಯಕ್ಕೆ ತೊಂದರೆ ಜಲಪಾಳ ಇನ್ನೂ ಇದೆ. ಯುಗಾದಿ ಕಳೆದ್ರೆ ಒಳ್ಳೆ ಮಳೆ ಬೆಳೆ ಆಗುತ್ತೆ, ಅಚ್ಚರಿಯಂತ ಸುದ್ದಿ ಸಿಗುತ್ತೆ. ರಾಜ್ಯ ರಾಜಕಾರಣ ಮತ್ತೆ ಯುಗಾದಿ ಕಳೆದ್ರು ಹೇಳ್ತೀನಿ ಹೇಳಿದ ಸದ್ಯಕ್ಕೆ ತೊಂದರೆ ಇದೆ. ಜಲಪಾಳ ಇನ್ನೂ ಇದೆ. ಯುಗಾದಿ ಕಳೆದ್ರೆ ಒಳ್ಳೆ ಮಳೆ ಬೆಳೆ ಆಗುತ್ತೆ. ರಾಜ್ಯ ರಾಜಕಾರಣ ಮತ್ತೆ ಯುಗಾದಿ ಕಳೆದ್ರು ಹೇಳ್ತೀನಿ ಹೇಳಿದ ಸದ್ಯಕ್ಕೆ ತೊಂದರೆ ಇದೆ. ಕೇಸ್ ಈ ಬಗ್ಗೆ ದುರ್ಗೇಶ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದುರ್ಗೇಶ್, ಪ್ರತಿ ಬಾರಿ ಕೋಡಿಮಠದ ಶ್ರೀಗಳು ಹೇಳಿದಾಗ, ಏನಾದರೂ ಒಂದು ಅನಾಹುತದ ಬಗ್ಗೆನೋ ಅಥವಾ ಅಭಿವೃದ್ಧಿ ಬಗ್ಗೆ ಹೇಳಿದಾಗ ಸಾಕಷ್ಟು ಅದಕ್ಕೆ ಭವಿಷ್ಯಕ್ಕೆ ಹತ್ತಿರ ಅನ್ನುವಷ್ಟು ಪ್ರಮೇಯಗಳು ನಡೆದಿದ್ದಾವೆ. ಸೊ ಈಗ ಏನು ಹೇಳಿದ್ದಾರೆ ರಾಜ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಮಳೆ ಬಗ್ಗೆ, ಜೊತೆಗೆ ರಾಜಕಾರಣದ ಬಗ್ಗೆ ಶ್ರೀಗಳು? ಖಂಡಿತ ಗುರುಪ್ರಸಾದ್, ಏನು ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಹಿಂದಿನ ಭವಿಷ್ಯಗಳಲ್ಲೂ ಕೂಡ ಸಾಕಷ್ಟು ನಿಜ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದು ಧಾರವಾಡಕ್ಕೆ ನಗರದ ಒಂದು ಉದ್ದಿಮೆಯವರ ಮನೆಗೆ ಬಂದು ಭೇಟಿ ನೀಡಿ ಮರಳಿ ಹೋಗುವಾಗ ಅಂತ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಯಾಕಂತಂದ್ರೆ ಕಳೆದ ಬಾರಿ ಕೂಡ ಭವಿಷ್ಯವನ್ನು ಹೇಳಿದ್ರು, ಅದೇ ಕೂಡ ನಿಜ ಆಗಿತ್ತು. ಇವತ್ತು ರಾಜ್ಯಕ್ಕೆ ಇನ್ನೂ ಜಲಪ್ರಳಯದ ಜಲಕಂಟಕದ ಒಂದು ಸಂಕಷ್ಟ ಇದೆ ಅನ್ನುವ ಮಾತನ್ನ ಹೇಳಿದಲ್ಲದೆ ರಾಜ್ಯದಲ್ಲಿ ರಾಜಕೀಯ ಭವಿಷ್ಯದ ವಿಚಾರವಾಗಿ ಮಾತನಾಡಿ, ಏನು ಸರ್ಕಾರಕ್ಕೆ ಸದ್ಯಕ್ಕೆ ಯಾವುದೇ ಒಂದು ಆಪತ್ತಿಲ್ಲ, ಸರ್ಕಾರ ಸೇಫ್ ಆಗಿರುತ್ತೆ ಅನ್ನುವ ಮಾತನ್ನ ಹುಬ್ಬಳ್ಳಿಯಲ್ಲಿ ಕೂಡ ಹೇಳಿದ್ರು. ಮತ್ತೆ ಇವತ್ತು ಕೂಡ ಒಂದು ರಿಪೀಟ್ ಅನ್ನು ಮಾಡಿರುವಂತದ್ದು ಗುರುಪ್ರಸಾದ್. ಅಲ್ಲದೆ ಮತ್ತೆ ಇನ್ನು ಯುಗಾದ ನಂತರ ಈ ಒಂದು ಎಲ್ಲದರ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ಭವಿಷ್ಯವನ್ನು ಹೇಳುವ ಮಾತನ್ನ ಕೂಡ ಹೇಳಿರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿ.